ಡಾಕ್ಟರ್ ಕೇಳ್ಬಿಡ್ತೀನಿ ಎಸ್ ಡಾಕ್ಟರ್ ಈಗಾಗ್ಲೇ ಅಡಿಕ್ಟ್ ಆಗಿದ್ದಾರೆ ನಿಮ್ ಮಾತ್ ಕೇಳಿ ಅವ್ರಿಗೆ ತಪ್ಪು ಮಾಡ್ತಾ ಇದೀವಿ ಅಂತ ಅನ್ಸಿದೆ ಈಗ ನಾಳೆಯಿಂದ ನಾನು ಬಿಡಕ್ ಶುರು ಮಾಡ್ತೀನಿ ಗಟ್ಟಿ ಮನಸ್ಸು ಮಾಡಿ ಒಂದ್ ಹದಿನೈದು ದಿನ ಇಪ್ಪತ್ತು ದಿವಸದಲ್ಲಿ ಸಂಪೂರ್ಣವಾಗಿ ಚಟಮುಕ್ತನಾಗ್ತೀನಿ ಅಂತ ಅನ್ಕೊಂಡ್ರೆ ಮುಂದಕ್ಕೆ ಅವನಿಗೆ ಇವೆಲ್ಲ ಆಗಿ ಸರಿ ಹೋಗಬಹುದಾ ಖಂಡಿತ ಆದ್ರೆ ಅದನ್ನ ಅದಕ್ಕೆ ಉತ್ತರ ಕೊಡೋದಿಂತ ಮುಂಚೆ ನಾಲ್ಕನೇದ ಒಂದ್ ಮುಗಿಸ್ತಾ ಯಾಕಂದ್ರೆ ದುಶ್ಚಟಗಳು ಲಿಸ್ಟ್ ಈ ನಾಲ್ಕನೇ ದುಶ್ಚಟಗಳು ಬಹಳಷ್ಟು ಡೇಂಜರಸ್ ಡ್ರಗ್ ಅಡಿಕ್ಟ್ ಅಂತ ಅನ್ಸಿವಿ ಎಲ್ ಟಿ ಮ್ಯಾರಾಂಜಿನ ಈ ಮೊನ್ನೆ ಯಾರೋ ಒಬ್ಬ ಬಾಬಾನ ಅರೆಸ್ಟ್ ಮಾಡೋ ಅವನ್ನ ಎಲ್ಲ ಅಲ್ಲಿ ಒಳಗಡೆ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲೆಲ್ಲ ನೋಡಿದಾಗ ಅನೇಕ ವಿಧವಾದ ಈ ಸ್ಟಿಮುಲೇಟ್ಸ್ಗಳು ಸಿಕ್ಬಿದ್ ಇವುಗಳೆಲ್ಲ ಏನಾಗುತ್ತೆ ಅಡಿಕ್ಷನ್ ಮಾಡಿಬಿಡ್ತವೆ ಮೊದಲು ಮೊದಲು ಒಂಥರ ಮನಸ್ಸಿಗೆ ಆಹ್ಲಾದಕರವಾದ ಒಂದು ವಾತಾವರಣನ ಕೊಟ್ಟು ಮಾರ್ಫಿನ್ ಇರ್ಬೋದು ಅಥವಾ ಪೆಚನ್ ಇರ್ಬೋದು ಏನೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದಂಗೆ ಅನ್ಸುತ್ತೆ ಅನಿಸುತ್ತೆ ಆಗ ಒಂಥರ ಸೆಕ್ಷುಯಲ್ ಸ್ಟಿಮ್ಲೇ ಯಾವಾಗ ಈ ಮನಸ್ಸನ್ನು ಒಂದು ಸಂಪೂರ್ಣವಾಗಿ ಪರಿಸರದಿಂದ ತೆಗ್ದಾಕತ್ತೆ ಸ್ವೇಚ್ಛಾಚಾರ ಉಂಟಾಗುತ್ತೆ ಅಂದ್ರೆ ಫ್ರೀ ಸೆಕ್ಸ್ ಅನ್ನ ಅನ್ಸ್ಬಿಡ್ತದೆ ಮೊದಲ್ ಮೊದಲು ಏನೋ ಮೋರ್ ಸೆಕ್ಚುಲ್ ಅನ್ಸುತ್ತೆ ಅದ್ರ ಆಕ್ಚುಲಿ ಹೋಗಿರುತ್ತೆ ಅಂದ್ರೆ ಅಲ್ಲಿ ಸ್ವೇಚ್ಛಾಚಾರ ಇರುತ್ತೆ ಅಷ್ಟೇ ಬಟ್ಟೆ ಬಿಚ್ಕೊಂಡು ಓಡಾಡೋದು ಸಿಕ್ ಸಿಕ್ದರ್ನ ಹಿಡ್ಕೊಂಡು ಮುದ್ದಾಡೋದು ಅದು ನಿಜವಾದ ಸೆಕ್ಸ್ ಅಲ್ಲ ಅದು ಸ್ವೇಚ್ಛಾಚಾರ ಅಷ್ಟೇ ಅಲ್ಲಿ ರಿಯಲ್ ಆಗಿ ಯಾರಿಗೂ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರೋದಿಲ್ಲ ಅಂದ್ರೆ ಅಂತಹ ಒಂದು ಯಾವುದೋ ಒಂದು ಲೋಕದಲ್ಲಿ ಒಂದು ಇದ್ರಲ್ಲಿ ಇಮ್ಯಾಜಿನರಿ ಸಿಚುಯೇಷನ್ಗಳಲ್ಲಿ ತೇಲಾಡ್ತದೆ ಅಂತಾರೆ ಇಲ್ಯೂಷನ್ಸ್ ಇಲ್ಯೂಷನ್ ಅಷ್ಟೇ ಅದು ಮರೀಚಿಕೆ ಅದು ಈ ಇಂತ ಈ ಕಳಪೆ ಬಾಬಾಗಳು ಇಂತರ ಏನು ಏನ್ ಮಾಡ್ತಾರೆ ಈ ಭಂಗಿ ರೂಪದಲ್ಲಿ ಈ ಅವರ ಯಾರೋ ಅನುಯಾಯಿಗಳು ಅಥವಾ ಇವ್ರು ಬರ್ತಾರೆ ಅವ್ರಿಗೆ ಕೊಟ್ಟು ಅವ್ರ ನಡಿಕ್ ಮಾಡಾಕೊಂಡ್ಬಿಡ್ತಾರೆ ಅವ್ರ ಕಡೆಗೆ ಏನಾಗುತ್ತೆ ಅಂದ್ರೆ ಆ ಬಾಬಾನ ಇಂಥ ಡೋಂಗಿ ಬಾಬಾನ ಬಿಟ್ಟು ಹೋಗ್ದೇ ಇರತಕ್ಕಂತಹ ಒಂದು ಪರಿಸ್ಥಿತಿನ ಉಂಟು ಮಾಡ್ಬಿಡ್ತಾರೆ ಸೊ ಅವರೆಲ್ಲ ಏನಾಗ್ತಾರೆ ಅವರ ಅನುಯಾಯಿಗಳು ಅಥವಾ ಸೇವಕರು ಅಥವಾ ಏನು ಅವರನ್ನು ಪೂಜಿಸೋರು ಆಗೋಗ್ತಾರೆ ಆದರೆ ಅವರು ನಿಜವಾದ ಅವ್ರ ಭಕ್ತಿಯಿಂದ ಅವರು ಹೋಗಿರೋದಿಲ್ಲ ಇಂಥ ಇದಕ್ಕೆ ಕಳಪೆ ಇದಕ್ಕೆ ಕಟ್ಟಿ ಬಿದ್ದುಬಿಟ್ಟಿರ್ತಾರೆ ಇದು ನಾಲ್ಕನೇದು ಇದು ಬಹಳಷ್ಟು ಡೇಂಜರಸ್ಸು ಈ ಕಾಲೇಜುಗಳು ಹೊರಗಡೆ ಕೆಲವು ಕಡೆ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಇಂಥ ಇವುಗಳ್ನ ಮಾರ್ತಿರ್ತಾರೆ ಗಾಂಜಾಗಿ ಹೌದೌದು ಅದು ಮೋಸ್ಟ್ ಡೇಂಜರಸ್ ಕೆಮಿಕಲ್ಸ್ ಯಾಕೆಂತಂದ್ರೆ ಒಂದ್ಸರಿ ಅಡಿಕ್ಟ್ ಆಗ್ಬಿಟ್ರೆ ಮನಸ್ಸಿನ ಒಂದು ಸಮತೋಲನೆ ಹೊರಟೋಗ್ತದೆ ಆದ್ರಿಂದ ಈಚೆ ಬರೋದಕ್ಕೆ ಸಾಧ್ಯ ಇಲ್ಲ ಅದು ಏನೇ ಆಗಲಿ ಬೇಕೇ ಬೇಕು ಅನಿಸ್ತಾ ಇರ್ತದೆ ಅದಕ್ಕೆ ಅದಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಿದ್ರು ಮಾಡೋದಕ್ಕೆ ಸಿದ್ಧ ಆಗಿರ್ತಾರೆ ಕದಿಯೋದು ಕಳತನ ಮಾಡೋದು ಅಥವಾ ಇನ್ಯಾರನ್ನ ಒಡೆದು ಬಡದು ದುಡ್ಡನ್ನ ಕಿತ್ಕೊಂಡು ಹೋಗೋದು ಅಥವಾ ಮನೇಲಿ ಇರೋ ವಸ್ತುಗಳನ್ನೇ ಮಾರೋದು ಅವನ ಹತ್ರ ಇರೋ ಸೈಕಲ್ ಸ್ಕೂಟ್ರು ಕಾರು ಏನೋ ಒಂದು ಮಾರ್ಬಿಟ್ಟು ಹೋಗಿ ತೆಗಿ ಇದರಿಂದ ಏನಾಗುತ್ತೆ ಒಂದ್ಸಾರಿ ಮನಸ್ಸಿನ ಸಮತೋಲನ ಹೊರಟೋದ್ಮೇಲೆ ಸೆಕ್ಷ ಇನ್ಆಕ್ಟಿವ್ ಕಂಪ್ಲೀಟ್ ಡಿಪ್ರೆಷನ್ ಗಮನ ಇರೋದಿಲ್ಲ ಇರೋದಿಲ್ಲ ಜೊತೆಗೆ ಬಂಜತನ ಕೂಡ ಉಂಟಾಗೋದು ಯಾಕೆಂದ್ರೆ ಕೆಲವಾರು ಈ ರೀತಿಯ ಟಾಕ್ಸಿಕ್ ಕೆಮಿಕಲ್ಸ್ಗಳು ಈ ಇಂತಹ ಒಂದು ಡೇಂಜರಸ್ ಡ್ರಗ್ಸ್ಗಳಲ್ಲಿ ಇರುತ್ತೆ ಅಂದರೆ ಡ್ರಗ್ ಅಡಿಕ್ಷನ್ ಇಸ್ ಮೋಸ್ಟ್ ಡೇಂಜರಸ್ ಯಾವುದೇ ಒಂದು ವ್ಯಕ್ತಿ ಡ್ರಗ್ ಅಡಿಕ್ಷನ್ ಹೋಗ್ತಿದ್ದಾನೆ ಅಂತ ಗೊತ್ತಾದ್ರೆ ತಕ್ಷಣವೇ ಅವ್ರ ಮನೆಯವರು ಅಥವಾ ಸಂಬಂಧಿಕರು ಅಥವಾ ಸ್ನೇಹಿತರು ಅದನ್ನ ಅಥವಾ ಆಕೆನ ಆ ಒಂದು ಸಿಚುವೇಶನ್ ಇಂದ ಈಚೆ ತರಬೇಕು ಅದರ್ವೈಸ್ ಅವರು ಸಮಾಜಕ್ಕೆ ಹೊರೆಯಾಗ ಸಾಧ್ಯತೆ ಇದೆ ಮತ್ತು ಸೆಕ್ಷಲಿ ಕೂಡ ಬಹಳಷ್ಟು ಡೇಂಜರಸ್ ಇದೆ ಹಾಗಾದ್ರೆ ಇನ್ನು ಇದರ ನೀವು ಕೇಳಿದ್ದಾಗಲೇ ಕೇಳಿದ್ರೆ ಪ್ರಶ್ನೆ ಅಂದ್ರೆ ಇವುಗಳನ್ನ ನಿಲ್ಸಿದ್ರೆ ಅವರೆಲ್ಲ ನಾರ್ಮಲ್ ಆಗ್ತಾರ ಅಂತ ಬಹಳ ಒಳ್ಳೆ ಪ್ರಶ್ನೆ ಒಂದಂತೂ ಖಂಡಿತ ಹೌದು ಚಟಗಳನ್ನು ಬಿಟ್ಟ ಮೇಲೆ ನಾರ್ಮಲಿಗೆ ಬರೋ ಸಾಧ್ಯತೆ ಇದೆ ಆದರೆ ಸಂಪೂರ್ಣ ನಾರ್ಮಲಿಗೆ ಬರ್ತಾರ ಅನ್ನೋದು ಅವರು ಎಷ್ಟು ವರ್ಷ ಈ ಚಟಕ್ಕೆ ಬಲಿಯಾಗಿದ್ರು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉದಾಹರಣೆಗೆ ಈಗ ಸ್ಮೋಕಿಂಗ್ ಕಂಪ್ಲೀಟ್ ಅವನು ಒಂದು ಹದಿನೈದು ಇಪ್ಪತ್ತು ವರ್ಷ ಡೈಲಿ ಚೈನ್ ಸ್ಮೋಕರ್ ಅಂತ ಇಟ್ಕೊಳ್ಳಿ ಡೈಲಿ ನಾಲ್ಕು ಪ್ಯಾಕು ಐದು ಪ್ಯಾಕು ಅಂತ ಅದು ಅನ್ಫಿಲ್ಟರ್ಡ್ ರಾ ಸಿಗರೇಟ್ಗಳು ಅದು ಪೂರ್ತಿ ಲಾಸ್ಟ್ ಪಫರ್ಗು ಸೇದ್ ಸಹ್ ಬಿಸಾಕ್ತಾ ಅವನಿಗೆ ಸಾಕಷ್ಟು ಹಾನಿ ಆಗೋಗಿರುತ್ತೆ ಅವನು ಈಗ ಸದ್ ತಕ್ಷಣ ನಾನು ಒಳ್ಳೆನಾಗ್ಬಿಡ್ತೀನಿ ಬಿಟ್ಬಿಟ್ಟೆ ಅಂದ ತಕ್ಷಣ ಅಂತ ಅಲ್ಲಿ ಆಗು ಹೋಗಿರತಕ್ಕಂತಹ ಡ್ಯಾಮೇಜ್ ಸರಿಪಡಿಸೋದಕ್ಕೆ ಸಾಧ್ಯ ಮುಂದಕ್ಕೆ ಆಗತಕ್ಕಂತಹ ಹಾನಿನ ನಾವು ಸರಿಪಡಿಸಬಹುದು ಅಂದ್ರೆ ತಡಗಟ್ಬಹುದು ಈಗ ಆಲ್ರೆಡಿ ಡ್ಯಾಮೇಜ್ ಏನು ಲಂಗ್ಸ್ ಇದೆ ಅಥವಾ ಬೀಜಗಳಿದೆ ಅಥವಾ ಶಿಸ್ಟ್ನು ಇದೆ ಸರಿಪಡಿಸೋದಕ್ಕಾಗದಿಲ್ಲ ಪ್ರಯತ್ನ ಕೊಡ್ಬೋದು ಸಾಕಷ್ಟು ವಿಟಮಿನ್ಗೆ ತರಬಹುದು ಸಂಪೂರ್ಣವಾಗಿ ನಾವು ನಾರ್ಮಲ್ ಮಾಡೋಕ್ಕಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಡಾಕ್ಟರ್ ಕೇಳಬಾರ್ದು ಆದರೂ ಕೂಡ ನನ್ನ ಕುತೂಹಲ ಕೇಳ್ತಿರೋದು ಈ ಸೆಕ್ಸ್ ಅನ್ನೋದಕ್ಕೆ ಅತಿ ಹೆಚ್ಚು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಟೊಬ್ಯಾಕೋನು ಆಲ್ಕೋಹಾಲ ಟೊಬ್ಯಾಕೋ 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 ಈ ನಿಕೋಟಿನ್ ಮತ್ತು ಈ ವಿಷಪೂರಿತ ರಾಸಾಯನಿಕ ವಸ್ತುಗಳಿದೆಯಲ್ಲ ಅವುಗಳು ಬಹಳಷ್ಟು ಡ್ಯಾಮೇಜ್ ಮಾಡುತ್ತವೆ ಯಾಕೆಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಹೋಗ್ತದೆ ಲಂಗ್ ಹೋಗ್ಬಿಟ್ಟು ಶ್ವಾಸಕೋಶಕ್ಕೆ ಹೋಗಿ ಇದು ಅಂಡ್ ಅದ್ರಲ್ಲಿರತಕ್ಕಂತ ಎಲ್ಲ ಅನಿಲಗಳು ಈ ಸಲ್ಫೈಟ್ಸ್ ನೈಟ್ರೈಟ್ಸ್ ಫಾಸ್ಫೈಟ್ಸು ಅಂದ್ರೆ ಅನ್ಸ್ಟೇಬಲ್ ಕೆಮಿಕಲ್ಸ್ ಹೌದು ಅವುಗಳು ತಕ್ಷಣ ಡ್ಯಾಮೇಜ್ ಮಾಡ ಮಾತ್ರ ಆಲ್ಕೋಹಾಲ್ ಡ್ಯಾಮೇಜ್ ಮಾಡಲ್ಲ ಒಂದು ಟು ಮಾತ್ರ ಇದೆ ಒಂದೇ ಒಂದು ಕೆಮಿಕಲ್ ಇದೆ ಕೆಮಿಕಲ್ಸ್ ಇದೆಯಲ್ಲ ವಿಷಪೂರಿತ ವಸ್ತುಗಳು ಹಾಗಾಗಿ ಈ ಸ್ಮೋಕಿಂಗ್ ಈಸ್ ಮೋರ್ ಡೇಂಜರಸ್ ದನ್ ಆಲ್ಕೋಹಾಲ್ಕೋಹಾ ತಕ್ಷಣ ಆಲ್ಕೋಹಾಲ್ ಒಳ್ಳೇದಲ್ಲ ಅಂತಲ್ಲ ಗೊತ್ತಾಯ್ತು ಗೊತ್ತಾಯ್ತು ಹೆಚ್ಚು ಎರಡು ಕೆಟ್ಟ ವ್ಯಕ್ತಿಗಳಲ್ಲಿ ಯಾರು ಸ್ವಲ್ಪ ಸುಮಾರು ಅಂದಂಗೆ ಆಯ್ತು ಅಷ್ಟೇ ಅದು ಅದರಿಂದ స్మోకల్ ప్యాసవ్ స్మోకర్స్ ఎఫెక్ట్ ఇట్ ఈస్ మోర్ డేంజరస్ నాలుసాయని వస్తున్నా